ನಮ್ಮ ರಾಜಕಾರಣ ಅನ್ನುವಂಥದ್ದು ಬಿಸ್ನೆಸ್ಸಾ ರಾಜಕಾರಣ ಅನ್ನುವಂಥದ್ದು ವ್ಯವಹಾರನ ರಾಜಕಾರಣ ಅನ್ನುವಂಥದ್ದು ಉದ್ಯೋಗನಾ ರಾಜ ಮಾಡಲಿಕ್ಕೆ ಮಾತ್ರ ವಿಧಾನಸಭೆಯಲ್ಲಿ ಏನು ಟೇಪ್ ಕೊಟ್ಟು ಟೇಬಲ್ ಕುಟ್ಟೋದು ಏನು ಶರ್ಟ್ ಮಡಚೋದು ಏನು ಗುಟ್ರ ಹಾಕೋದು ಕೇಳ್ತೀರಾ ಬಿಟ್ಟರೆ ಏನು ಒಬ್ಬರಿಗೊಬ್ಬರನ್ನು ಕಿತ್ಕೊಂಡು ತಿಂತಾರೆ ಅಂತೇಳಿ ಆದರೆ ಕ್ಯಾಂಟೀನಲ್ಲೆಲ್ಲ ಒಂದೇ ಒಂದೇ ಬಟ್ಲಲ್ಲಿ ಕೂತ್ಕೊಂಡು ದುಂಡು ಮೈಜಿನ ಪೋ ಹೋಟೆಲ್ ಮಾಡಿಕೊಂಡು ಮಜಾ ಮಾಡ್ತಾರೆ ಆತಿಥ್ಯ ಅಂತ ಇವರಿಗೆ ಖರ್ಚಿಗೆ ಅದು ಶ ಇದು ಗೋಡಂಬಿ ಎಲ್ಲ ತಿನ್ನಲಿಕ್ಕೆ ಎರಡು ಲಕ್ಷ ಇದ್ದಿದ್ದು ಎರಡೂವರೆ ಲಕ್ಷ ಇಂಧನ ದೂರವಾಣಿ ವೆಚ್ಚ ಇಪ್ಪತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಕ್ಲೇಮ್ ಮಾಡ್ತಾ ಇದ್ದಾರೆ ಇಪ್ಪತ್ತು ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಬಹಳ ಶುಭ ಸುದ್ದಿ ಏನಂತ ಹೇಳಿದರೆ ನಿಮ್ಮ ಮನೆಯ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಏನೇನು ಕೆಲ್ಸಕ್ಕೆ ಇದ್ದೀರಿ ನಿಮಗೆ ನೀವು ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗಿರ್ಬೋದು ಇಪ್ಪತ್ತು ಸಾವಿರಕ್ಕೆ ಸಂಬಳಕ್ಕೆ ಹೋಗಿರ್ಬೋದು ನೀವು ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಖಾಸಗಿ ನೌಕರರಾಗಿರ್ಬೋದು ನೀವೊಂದು ಮೂವತ್ತು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಕೆಲಸಕ್ಕೆ ಸೇರಿದರೆ ಅರವತ್ತು ವರ್ಷವರೆಗೆ ದುಡಿಬೇಕು ಅರವತ್ತು ವರ್ಷದ ಮೇಲೆ ನೀವು ರಿಟೈರ್ಡ್ ಆಗ್ತೀರಿ ರಿಟರ್ಡ್ ಆದ ನಂತರ ನಿಮಗೆ ಅರ್ಧ ಸಂಬಳನ ಏನೋ ಪೆನ್ಷನ್ ಸಿಗುತ್ತೆ ಅದು ಪೆನ್ಷನ್ ಯಾವುದು ನಿಮ್ಮದೇ ಸಂಬಳದ ಗ್ರ್ಯಾಜುಟಿ ಅದು ಇದು ಕಟ್ಟಾಗಿರುವಂಥದ್ದು ತಿಂಗಳ ನೀವು ರಿಟೈರ್ಡ್ ಆದಮೇಲೆ ಅರವತ್ತು ವರ್ಷದ ಮೇಲೆ ನಿಮ್ಮ ಜೀವನೋಪಾಯಕ್ಕೆ ಅಂತ ಕೊಡ್ತಕ್ಕಂಥದ್ದು ಇದು ನಮ್ಮ ಸರ್ಕಾರಿ ಸೇವೆ ಅದು ಯಾಕೆ ಕೊಡ್ತಾ ಇದ್ದಾರೆ ಹೇಳಿದರೆ ನೀವು ಕೊಟ್ಟಿದಂಥ ಸೇವೆಗೆ ನಿಮ್ಮ ನೀವು ಕೊಟ್ಟಂಥ ಮೂವತ್ತು ವರ್ಷಗಳ ಕಾಲ ನೀವು ಕೊಟ್ಟಂಥ ಸೇವೆಗೆ ನೀವು ಕೊಡ್ತಕ್ಕಂಥ ಸರಕ ಅಂದರೆ ನಿಮ್ಮ ಹಣವನ್ನು ಒಂದು ಕ ಒಂದು ಕಡೆ ಶೇಖರಣೆ ಮಾಡಿ ನಿಮಗೆ ಕೊಡ್ತಾ ಇರುವಂಥದ್ದು ಆದರೆ ಖಾಸಗಿ ಸಂಸ್ಥೆಯಲ್ಲಿ ಅದು ಇಲ್ಲ ಇವತ್ತು ಎಷ್ಟು ಒಂದು ಖಾಸಗಿ ಕಚೇರಿಯಲ್ಲಿ ನಮ್ಮ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ಐದರಿಂದ ಆರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಮ್ಯಾಕ್ಸಿಮಮ್ ಸಂಬಳದಲ್ಲಿ ದುಡ್ಕೊಂಡು ಅದರಲ್ಲಿ ತಮ್ಮ ಸಂಸಾರವನ್ನು ಹೆಂಡತಿ ಮಕ್ಕಳು ಕುಟುಂಬ ಮನೆ ಬಾಡಿಗೆ ಎಲ್ಲ ಕೊಟ್ಕೊಂಡು ಇವತ್ತು ಜೀವನ ಸಾಗಿಸ್ತಕ್ಕಂಥವ್ರು ಇದ್ದಾರೆ ಈ ತನ್ನ ಮಧ್ಯ ನಾವು ನೀವು ಐದು ವರ್ಷಕ್ಕೊಮ್ಮೆ ಏನು ಇವತ್ತು ಮಾಧ್ಯಮಗಳ ಮೇಲಾಟದೊಳಗೆ ನಾವು ಆ ಪಕ್ಷ ಈ ಪಕ್ಷ ನಮ್ಮ ಜಾತಿ ನಮ್ಮ ಧರ್ಮ ಅಂತೇಳಿ ಹೇಳಿ ಯಾರ್ಯಾರು ದೂರದಲ್ಲಿ ನಿಂತ್ಕೊಂಡು ಇವಾಗ ಟನ್ಗಟ್ಲೆ ಯಾವುದು ಸೇಬು ಹಾರ ಸೇಬು ಹಾರ ಮತ್ತು ಏನು ಜೆ ಸಿ ಬಿಯಲ್ಲಿ ನಿಂತ್ಕೊಂಡು ಫಲಪುಷ್ಪಗಳನ್ನು ಮೈಮೇಲೆ ಇವರೇ ಹಾಕ್ಸ್ಕೊಂಡು ಚುನಾವಣಾ ಪ್ರಚಾರ ಮಾಡ್ಕೊಂಡು ತಿರ್ತೀವಿ ನೋಡಿ ನಾವು ನೀವು ಅವರಿಗೆ ಏನು ಮತ ಹಾಕಿ ಕಳಿಸ್ತೀವಿ ಆ ಮತದ ಮತ ಹಾಕಿ ಇಲೆಕ್ಟ್ ಆದಂಥ ನಮ್ಮ ಈ ಶಾಸಕರು ಮತ್ತೆ ನಾವು ಮತ ಹಾಕದೇನೆ ಮತ್ತೊಂದಿಷ್ಟು ವಿಧಾನ ಪರಿಷತ್ ಅಂತ ಇನ್ನೊಂದಿಷ್ಟು ಗಂಜಿ ಕೇಂದ್ರ ಇದೆ ಅಂದರೆ ಚಿಂತಕರ ಚಾವಡಿ ಚಿಂತಕರ ಚಾವಡಿ ಅಂದರೆ ಅಲ್ಲಿ ಒಳ್ಳೆ ಡಾಕ್ಟ್ರುಗಳು ಪ್ರೊಫೆಸರ್ಗಳು ಜ್ಞಾನಿಗಳು ಮೇಧಾವಿಗಳು ಸಾಹಿತಿಗಳು ಇವರೆಲ್ಲ ಹೋಗಿ ಒಂದು ರಾಜ್ಯದ ಒಂದು ಅಭಿವೃದ್ಧಿಗೆ ಏನನ್ನ ಮಾಡಬೇಕು ಅಲ್ಲಿ ಚರ್ಚೆ ಆಗಲಿ ಅಂತೇಳಿ ಹೇಳಿ ಅದೊಂದು ಮೇಲ್ಮನೆ ಅಂತೇಳಿ ಇನ್ನೊಂದು ಮಾಡಿದ್ದಾರೆ ವಿಧಾನ ಪರಿಷತ್ ಅಂತ ಮಾಡಿದ್ದಾರೆ ಆದರೆ ಇವತ್ತು ವಿಧಾನ ಪರಿಷತ್ಗೆ ಹೋಗ್ತಕ್ಕಂಥ ಜನ ಚುನಾಯಿತರಾಗಿ ಹೋಗ್ತಕ್ಕಂಥ ಜನ ಯಾರು ನಿಮ್ಗೆ ಗೊತ್ತುಂಟು ಕೋಟಿ ಗಟ್ಟಲೆ ದುಡ್ಡಿದ್ದವರು ಅಂಗಡಿಯವರು ಜುವೆಲ್ಲರಿ ಶಾಪ್ ಅವರು ಬಿಸ್ನೆಸ್ ಮ್ಯಾನ್ಗಳು ಗಣಿ ಮತ್ತು ಗಣಿ ಕೆ ವ್ಯವಹಾರ ಮಾಡುವವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಇವರೆಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ಒಂದಿಷ್ಟು ವೋಟರ್ಗಳನ್ನು ಬೈ ಮಾಡಿ ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದಾರೆ ಅಗೇನ್ ನಮ್ಮ ಶಾಸಕರಂತೇಳಿ ಹೇಳಿ ನೋಡಿ ಒಬ್ಬ ರಿಟೈರ್ಡಾಗಿ ಸಹ ಪೆನ್ಷನ್ ತಗೊಳ್ಬೇಕಿದ್ರೆ ನಾವು ನೀವು ಅರುವತ್ತು ವರ್ಷವರೆಗೆ ಕಾಯಬೇಕು ಆದರೆ ಒಂದು ದಿವಸಕ್ಕೆ ಎಮ್ ಎಲ್ ಎ ಆಗಲಿ ಒಂದು ವರ್ಷಕ್ಕೆ ಎಮ್ ಎಲ್ ಎ ಆಗಲಿ ಇಲ್ಲ ಐದು ವರ್ಷಕ್ಕೆ ಎಮ್ ಎಲ್ ಎ ಆಗಲಿ ಒಬ್ಬ ಶಾಸಕ ಅಂತೇಳಿ ಹೇಳಿ ವಿಧಾನಸಭೆಯೊಳಗೆ ಒಮ್ಮೆ ಹೋಗಿ ಅವನ ಅಟೆಂಡೆನ್ಸ್ ಬಿತ್ತಂದರೆ ಆ ದಿವಸದಿಂದ ಅವನಿಗೆ ಸಂಬಳ ಸವಲತ್ತು ಎಲ್ಲ ಸ್ಟಾರ್ಟ್ ಆಗುತ್ತೆ ಅಗೇನ್ ಅವ ಎಲ್ಲಾದರೂ ಶಾಸಕ ಸ್ಥಾನದಿಂದ ಹೊರಗೆ ಬಂದ ಅಂದ ತಕ್ಷಣ ಅವನ ಸಾವರ್ವರೆಗೂ ಅವನಿಗೆ ಅರ್ಧ ಸಂಬಳ ಜೊತೆಗೆ ಸವಲತ್ತು ಜೊತೆಗೆ ಅವನ ಸತ್ರೆ ಅವನ ಹೆಂಡತಿಗೆ ಪೆನ್ಷನ್ನು ಇದು ಸಿಕ್ಕೊಡ್ತಾ ಇದ್ದೀವಿ ಅದು ಅಲ್ಲದೆ ಆಯಿತು ವಿಧಾನ ಪರಿಷತ್ತಿನ ಸದಸ್ಯರು ನಾವು ಸ ನಾವು ಅವರಿಗೆ ಮತನೇ ಹಾಕಿರಲ್ಲ ನಾವು ಒಂದು ಚುನಾವಣೆ ಮಾಡಿರಲ್ಲ ಯಾರೋ ಒಂದಿಷ್ಟು ಚುನಾವಣೆ ಮಾಡ್ತಕ್ಕಂಥ ಒಂದಿಷ್ಟು ಜನಗಳೇ ಬೇರೆ ಬುದ್ಧಿವಂತರು ಅಂತೇಳಿ ಹೇಳಿ ಶಿಕ್ಷಕರ ಕ್ಷೇತ್ರ ಆ ಕ್ಷೇತ್ರ ಈ ಕ್ಷೇತ್ರ ಅಂತೇಳಿ ಹೇಳಿ ದುಡ್ಡು ಕೊಟ್ಟು ಬರೋರು ಆ ಕ್ಷೇತ್ರಕ್ಕೆ ಕೋಟಿಗಟ್ಟಲೆ ದುಡ್ಡಿದ್ದವರು ಇವತ್ತು ಉದಾಹರಣೆ ಕೇಳ್ತೀನಿ ಕೇಳ್ತಾ ಇದ್ದೀನಿ ನಾನು ಈ ಶರಣವರಂತ ಶರಣವ್ ಅಂತ ಇದ್ದಾರೆ ಯಾವುದು ಸಾಯಿ ಗೋಲ್ಡ್ ಪ್ಯಾಲೇಸ್ನವರು ಎಂ ಟಿ ಬಿ ನಾಗರಾಜ್ ಅಂತ ಏಳು ಕೋಟಿ ಕಾರ್ತಕ್ಕೋಳವರು ಇದ್ದಾರೆ ನಮ್ಮ ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿಗಳಿದ್ದಾರೆ ಸಿದ್ದರಾಮಯ್ಯನವರು ಇದ್ದಾರೆ ಇವತ್ತು ಏಳ್ನೂರು ಕೋಟಿ ಆಸ್ತಿ ಡಿಕ್ಲೇರ್ ಮಾಡ್ಕೊಂಡಂತ ಡಿ ಕೆ ಶಿವಕುಮಾರ್ ಇದ್ದಾರೆ ಇವತ್ತು ಅರ್ಧ ಶಿವಮೊಗ್ಗವನ್ನ ಯಡಿಯೂರಪ್ಪ ಇನ್ನೊಂದು ಅರ್ಧ ಶಿವಮ ಶಿವಮೊಗ್ಗವನ್ನು ಹಂಚಿಕೊಂಡಂತ ಈಶ್ವರಪ್ಪನವರು ಇದ್ದಾರೆ ಇಡೀ ಅಷ್ಟು ಪ್ರಾಪರ್ಟಿ ಕೋಟಿ ಕೋಟಿ ಪ್ರಾಪರ್ಟಿ ಮಾಡ್ಕೊಂಡವರು ಇವರಿಗೆ ಯಾಕಪ್ಪ ಪೆನ್ಷನ್ ಕೊಡ್ತಾ ಇದ್ದೀವಿ ಹಾಗಾದ್ರೆ ನಮ್ಮ ಪ್ರಶ್ನೆ ಇಷ್ಟೇ ನಮ್ಮ ರಾಜಕಾರಣ ಅನ್ನುವಂಥದ್ದು ಬಿಸ್ನೆಸ್ಸಾ ರಾಜಕಾರಣ ಅನ್ನುವಂಥದ್ದು ವ್ಯವಹಾರನ ರಾಜಕಾರಣ ಅನ್ನುವಂಥದ್ದು ಉದ್ಯೋಗನಾ ರಾಜಕಾರಣ ಅನ್ನುವಂಥದ್ದು ಸೇವೆ ಹೌದಲ್ವಾ ನೋಡಿ ರಾಜಕೀಯ ರಾಜಕಾರಣ ಅನ್ನುವಂಥದ್ದು ಸೇವೆ ರಾಜಕೀಯಕ್ಕೆ ಬರುವಂಥದ್ದು ಜನ ಸೇವೆಗಾಗಿ ಸೇವೆ ಮಾಡುವವರು ಇವತ್ತು ನೋಡಿ ನಮ್ಮ ನಾವೀಗೊಂದು ಸಂಘ ಸಂಸ್ಥೆಯಲ್ಲಿದ್ದೀವಿ ನಮ್ದಿಗೆ ಎನ್ ಇ ಸಿ ಎಫ್ ಅಂತ ಒಂದು ಸಂಸ್ಥೆ ಇದೆ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಾವೇನು ಸರ್ಕಾರದ ಒಂದು ರೂಪಾಯಿ ತಗೊಂಡಿಲ್ಲ ನಾವು ದುಡ್ಡ ಹಣದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ ಅವರು ಅರಣ್ಯ ರಕ್ಷಣೆ ಮಾಡ್ತೀವಿ ಗಿಡ ನಡ್ತೀವಿ ಭ್ರಷ್ಟಾಚಾರದ ವಿರುದ್ಧ ಕೋರ್ಟ್ಗಳಲ್ಲಿ ಕೇಸ್ ಹಾಕಿ ಫೈಟ್ ಫೈಟ್ ಮಾಡ್ತೀವಿ ಒಂದಿಷ್ಟು ಎಜುಕೇಷನಿಗೆ ಸಪೋರ್ಟ್ ಮಾಡ್ತೀವಿ ಒಂದಿಷ್ಟು ನಿರಾಶ್ರಿತರಿಗೆ ಅಸ ಒಂದು ಧ್ವನಿ ಇಲ್ಲದವರಿಗೆ ಧ್ವನಿ ಆಗ್ತಾ ಇದ್ದೀವಿ ಇದು ಸೇವೆ ನಮ್ಮ ಹಾಗೆ ತುಂಬ ಸಂಸ್ಥೆಗಳಿವೆ ನಾವು ಯಾರ್ದು ಹಣ ತಕ್ಕೊಳ್ತಾ ಇಲ್ಲ ಇದು ಸೇವೆ ಇದೇ ರೀತಿ ರಾಜಕಾರಣ ಅನ್ನುವಂಥದ್ದು ಕೂಡ ಒಂದು ಸೇವೆ ಆ ಸೇವೆಗೆ ನೀವು ಇಷ್ಟಿಷ್ಟು ಕೋಟಿ ಗಟ್ಟಲೆ ಇದ್ದವರು ಯಾಕ್ರೀ ಈ ಬಡಪಾಯಿ ಜನಗಳು ಹಾಂ ಈ ನಮ್ಮ ಕಷ್ಟ ಪಟ್ಕೊಂಡು ಈ ಮೂವತ್ತೊಂಬತ್ತು ನಲವತ್ತೈದು ಡಿಗ್ರಿ ಬಿಸಿಲಲ್ಲಿ ನಾಲಿ ಮಾಡೋವರು ಇವ್ರು ಕಟ್ಟಿದಂಥ ಒಂದು ಪ್ಯಾಕ್ ಹಾಲು ಒಂದು ಪ್ಯಾಕ್ ಬಿಸ್ಕತ್ತು ಇದಕ್ಕೆಲ್ಲ ಕೊಟ್ಟಂಥ ಜಿ ಎಸ್ ಟಿ ಹಣದಲ್ಲಿ ನೀವೆಲ್ಲ ಸಾಯೋರೋರಿಗೂ ಈ ರೀತಿ ಪೆನ್ಷನ್ ಹಣ ಮತ್ತೊಂದಿಷ್ಟು ನಿಮ್ಮ ಹೆಂಡತಿ ಮಕ್ಕಳಿಗೆ ಪೆನ್ಷನ್ನು ಇದೆಲ್ಲ ತಕ್ಕೊಳ್ತಾ ಇದ್ದೀರಲ್ಲ ನಿಮ್ಮಷ್ಟಕ್ಕೆ ನೀವೇ ನೋಡಿದರಲ್ಲಿ ನೀವು ಇವರು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇವರಿಬ್ರು ಕಚ್ಚಾಡ್ತಾ ಇದ್ದಾರೆ ಎಲ್ಲಿ ಗೊತ್ತುಂಟ ಬರೀ ಶೋ ಮಾಡಲಿಕ್ಕೆ ಮಾತ್ರ ವಿಧಾನಸಭೆಯಲ್ಲಿ ಏನು ಟೇಪ್ ಕೊಟ್ಟು ಟೇಬಲ್ ಗುಟ್ಟೋದು ಏನು ಶರ್ಟ್ ಮಡಚೋದು ಏನು ಗುಟ್ಟರೆ ಹಾಕೋದು ಕೇಳ್ತೀರಾ ಬಿಟ್ಟರೆ ಏನು ಒಬ್ಬರನ್ನೊಬ್ಬರನ್ನ ಕಿತ್ಕೊಂಡು ತಿಂತಾರೆ ಅಂತೇಳಿ ಆದರೆ ಕ್ಯಾಂಟೀನಲ್ಲೆಲ್ಲ ಒಂದೇ ಒಂದೇ ಬಟ್ಲಲ್ಲಿ ಕೂತ್ಕೊಂಡು ದುಂಡು ಮೈಜಿನ ಹೋಟೆಲ್ ಮಾಡಿಕೊಂಡು ಮಜಾ ಮಾಡ್ತಾರೆ ಇವ್ರುಗಳಿಗೆ ನೋಡಿ ಇವತ್ತು ಪೇಪರಲ್ಲಿದೆ ಸಚಿವರು ಶಾಸಕರ ವೇತನ ಐವತ್ತು ಪರ್ಸೆಂಟ್ ಏರಿಕೆಗಳಿಲ್ಲ ಅದಕ್ಕೆ ಜಾಸ್ತಿ ಆಗಿದೆ ನೋಡಿ ಸಂಬಳ ಹಾಲಿ ಇರುವಂಥ ಸಂಬಳ ಇಪ್ಪತ್ತೈದು ಸಾವಿರ ಇವರಿಗೆ ಪರಿಷ್ಕೃತ ದರ ಎಷ್ಟು ಗೊತ್ತುಂಟ ಅರವತ್ತು ಸಾವಿರ ಹಾಂ ಇವರು ಮೊನ್ನೆ ಸರ್ಕಾರಿ ನೌಕರರ ವೇತನ ಹದಿನೇಳು ಪರ್ಸೆಂಟ್ ಮಾಡಲಿಕ್ಕೆ ಸತಾಯಿಸಿದ್ರು ಅಂತ ಅವ್ರು ಹೋರಾಟ ಮಾಡಿದ ಮೇಲೆ ಜಂಪ್ ಮಾಡಿದ್ರಪ್ಪ ಹಾಂ ಇವರು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇರೋದು ಇಷ್ಟುವರೆಗೆ ಆಗಿ ಅರವತ್ತು ಸಾವಿರ ಮಾಡ್ಕೊಳ್ತಾರೆ ಪ್ರಯಾಣ ಭತ್ತಿ ನಲವತ್ತು ಸಾವಿರ ಇದೆ ಅರವತ್ತು ಸಾವಿರ ಮಾಡ್ಕೊಳ್ತಾರೆ ಮತ್ತು ವಾರ್ಷಿಕ ಆತಿಥ್ಯ ಅಂತ ಇವರಿಗೆ ಖರ್ಚಿಗೆ ಅದು ಇದು ಗೋಡಂಬಿ ಎಲ್ಲ ತಿನ್ನಲಿಕ್ಕೆ ಎರಡು ಲಕ್ಷ ಇದ್ದದ್ದು ಎರಡೂವರೆ ಲಕ್ಷ ಇಂಧನ ಬತ್ತೆ ಏನು ಒಂದು ತಿಂಗಳಿಗೆ ಒಂದು ಸಾವಿರ ಇದ್ದದ್ದು ಈಗ ಎರಡು ಸಾವಿರ ಲೀಟ್ರು ಹಾಂ ಒಂದು ತಿಂಗಳಿಗೆ ಎರಡು ಸಾವಿರದ ಎಂಟು ಪರ್ ಡೇ ಎಷ್ಟಾಯಿತು ಎರಡು ಸಾವಿರ ಡಿವೈಡ್ ಬೈ ನಾನು ಸಂಡೆ ಕಳೆದ್ರೆ ಇಪ್ಪತ್ತಾರು ಅಂದರೆ ಎಪ್ಪತ್ತೇಳು ಲೀಟ್ರ್ ಪರ್ ಡೇ ಪೆಟ್ರೋಲ್ ಇವ್ರಿಗೆ ಕೊಡ್ತಾ ಇದ್ದೀವಿ ಇನ್ನೂರ ಇಪ್ಪತ್ತೈದು ಜನ ಶಾಸಕರಿಗೆ ನಾವು ಪರ್ ಡೇ ಕೊಡ್ತಾ ಇರೋದು ಎಷ್ಟು ಗೊತ್ತಾ ಹದಿನೇಳು ಸಾವಿರದ ಮುನ್ನೂರು ಲೀಟರ್ ಪೆಟ್ರೋಲ್ ಪರ್ ಡೇ ನಾವು ನೀವು ಕೊಡ್ತಾ ಇದ್ದೀವಿ ಹದಿನೇಳು ಸಾವಿರ ಲೀಟರ್ ಪೆಟ್ರೋಲನ್ನು ಇನ್ನೂರ ಇಪ್ಪತ್ತೈದು ಜನ ಶಾಸಕರಿಗೆ ಮತ್ತೆ ವಿಧಾನ ಪರಿಷತ್ ಸದಸ್ಯರಿಗೆ ಬೇರೆ ಇಷ್ಟು ಜನರಿಗೆ ನಾವು ಒಂದು ತಿಂಗಳು ಒಂದು ದಿವಸ ಕೊಡ್ತಾ ಇದ್ದೀವಿ ಹಾಗಾದರೆ ನೋಡಿ ನಾವು ನೀವು ಅದು ಪೆಟ್ರೋ ಕಟ್ತಕ್ಕಂಥ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಪೆಟ್ರೋಲ್ ರೇಟ್ ಜಂಪ್ ಆಗೋದು ಹೆಂಗೆ ಹೇಳಿ ಇಂಥ ಬಿಳಿಯಾನಿಗಳನ್ನು ಸಾಕ್ತಾ ಇದ್ದೀವಿ ಆದ್ದರಿಂದ ಒಂದು ಪೇಳೆ ಇಂಥವನ್ನೆಲ್ಲ ಕಟ್ ಆಫ್ ಮಾಡಿದರೆ ಇಂಥವನ್ನ ಮೋಜಿ ವಸ್ತುಗಳಿಗೆಲ್ಲ ಕಟ್ ಆಫ್ ಮಾಡಿದರೆ ಹಣ ಪೆಟ್ರೋಲ್ ರೇಟು ನೂರ ಹತ್ತು ರೂಪಾಯಿ ಇರೋದು ನಿಮಗೆ ನಲವತ್ತು ರೂಪಾಯಿಗೆ ಬಂದಿಳಿಯತ್ತೆ ಇದ್ರ ಬಗ್ಗೆ ಯಾರೂ ತಿಂಕ್ ಮಾಡಲ್ಲ ಇನ್ನು ನೋಡಿ ಬಹಳ ಮಜಾ ಇರುವಂಥದ್ದು ದಿನಪ ದಿನಬತ್ತಿಯ ಪ್ರಯಾಣ ಎರಡು ಸಾವಿರ ರೂಪಾಯಿ ಆಯ್ತಾ ಪಾ ತಕೊಳ್ಳಿ ಯಾಕಂದರೆ ಈಗ ಮಂಗಳೂರು ಬೆಂಗಳೂರು ಬೇರೆ ಶಿವಮೊಗ್ಗ ಅಥವಾ ಹುಬ್ಬಳ್ಳಿ ಧಾರವಾಡದಿಂದ ವಿಧಾನಸಭೆ ಹೋಗಿ ಬರಬೇಕಿದ್ರೆ ಎರಡು ಸಾವಿರ ಒಂದು ಎರಡು ಸಾವಿರ ರೂಪಾಯಿ ಖರ್ಚಿದೆ ಎರಡು ಎರಡು ಸಾವಿರ ರೂಪಾಯಿ ಮಾಡ್ಕೊಂಡಿದ್ದೀರಾ ಹೊರ ರಾಜ್ಯ ಪ್ರವೇಶ ಪ್ರವಾಸ ಐದು ಸಾವಿರದಿಂದ ಏಳು ಸಾವಿರ ಮತ್ತು ಹಾಂ ಇವರಿಗೊಂದು ಪಿ ಎ ಇವರಿಗೊಂದು ಪ್ರತಿಯೊಬ್ಬ ಶಾಸಕರಿಗೆ ಪಿ ಎ ಅಥವಾ ರೂಮ್ ಬಾಯ್ ಒಬ್ಬನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಹತ್ತು ಸಾವಿರ ರೂಪಾಯಿ ಇರೋದನ್ನು ಇಪ್ಪತ್ತು ಸಾವಿರ ಮಾಡ್ಕೊಂಡಿದ್ದಾರೆ ಇನ್ನು ಭಾಳ ಒಂದು ಇಂಟ್ರೆಸ್ಟಿಂಗ್ ಅಂದರೆ ನೋಡ್ರಪ್ಪ ಈಗ ನಿಮ್ಮ ಮನೇಲಿ ನೀವು ಮೊಬೈಲ್ ಯೂಸ್ ಮಾಡ್ತೀರಾ ಅಲ್ವಾ ನಿಮ್ಮ ಮೊಬೈಲ್ ಯೂಸಿಗೆ ನಿಮಗೆ ಎಷ್ಟು ಬಿಲ್ ಬರುತ್ತೆ ಪರ್ ಡೇ ನೀವು ಫೈ ಜಿ ಹಾಕೊಳ್ಳಿರಿ ಕೋಡ್ರೆ ನಿಮ್ಮ ಮೊಬೈಲಿಗೆ ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಪರ್ ಚಾರ್ಜು ಮೊಬೈಲ್ ಬಿಲ್ ಬರುತ್ತೆ ಆದರೆ ಇವರು ದೂರವಾಣಿ ವೆಚ್ಚ ಇಪ್ಪತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಕ್ಲೇಮ್ ಮಾಡ್ತಾ ಇದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿ ಒಬ್ಬ ಯಾವುದಾದ್ರೂ ಒಬ್ಬನ ಮೊಬೈ ಮೊಬೈಲ್ ಬಿಲ್ ಅಥವಾ ಲ್ಯಾಂಡ್ ಬಿಲ್ ಒಬ್ಬ ಶಾಸಕನಿಗೆ ಬರುವುದಿದ್ರೆ ತೋರಿಸಿ ಆ ಬಿಲ್ ಕೇಳಿ ಹಾಗಾದ್ರೆ ಆ ಬಿಲ್ ಕೊಡ್ಲಿಕ್ಕೆ ಕೇಳಿ ಇಪ್ಪತ್ತು ಸಾವಿರ ರೂಪಾಯಿ ಕ್ಲೇಮ್ ಮಾಡ್ತಾ ಇದ್ದಾರೆ ಅಲ್ಲಿ ಇವರಿಗೆ ನಾಚಿಕೆ ಆಗಲ್ವಾ ಈ ಮತದ ಈ ಶಾಸಕರು ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಜನಸೇವಕರ ಅಂತೇಳಿ ಹೇಳಿ ಇವರಿಗೆ ಆ ಬಡವರು ಕಟ್ಟಿರುವಂತಹ ತೆರಿಗೆ ಹಣದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇವರು ಬಿಲ್ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರಿಗೆ ಮಾನ ಮರ್ಯಾದೆ ಇಲ್ವಾ ಯಾಕೆ ಆ ರೀತಿ ಒಂದು ಕೆಟ್ಟ ಮುಖ ಇಟ್ಕೊಂಡು ಇವ್ರು ತಿರ್ತಾರೆ ಅಂಚೆ ಅಂಚೆ ವೆಚ್ಚ ಐದು ಸಾವಿರ ರೂಪಾಯಿ ಇವರು ಪೋಸ್ಟ್ ಕಳಿಸ್ತಾರೆ ಇಂತಿಂತು ನಮಗೆ ಆಗಬೇಕು ಆಗಬೇಕು ಅಂತೇಳಿ ಪೋಸ್ಟು ಹಾಂ ಆಯಿತು ಇದು ಶಾಸಕರದ್ದಾಯ್ತಾ ಮತ್ತು ಮಂತ್ರಿ ಮುಖ್ಯಮಂತ್ರಿಗಳು ಸಂಬಳ ಐವತ್ತು ಸಾವಿರ ಐವತ್ತು ಸಾವಿರ ಇದ್ದದ್ದು ಎಪ್ಪತ್ತೈದು ಸಾವಿರ ಎಬ್ಬೋ ನೀಲಿ ಭಯಂಕರ ದೇಶ ಸೇವೆ ಮಾಡಿದ್ದಾರೆ ಮನೆ ಬಾಡಿಗೆ ಎಂಬತ್ತು ಸಾವಿರ ಇದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಮನೆ ಬಾಡಿಗೆ ಪ್ರಯಾಣ ಬತ್ತೆ ಮೂವತ್ತು ಕಿಲೋಮೀಟ್ರಿಂದಾಗಿ ನಲ್ವತ್ತು ಕಿಲೋಮೀಟ್ರ್ವರೆಗೆ ಇಂಧನ ಬತ್ತೆ ಒಂದು ಸಾವಿರ ಲೀಟ್ರಿಂದ ಎರಡು ಸಾವಿರ ಲೀಟ್ರ್ ವಾರ್ಷಿಕ ಆತಿಥ್ಯ ಮೂರು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಹ್ಞೂ ಇದು ಮಂತ್ರಿಗಳ ಸಂಬಳ ನಲವತ್ತು ಸಾವಿರದಿಂದ ಅರವತ್ತು ಸಾವಿರ ಮಾಡ್ಕೊಂಡಿದ್ದಾರೆ ಮನೆ ಬಾಡಿಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಹುಶಃ ಬೆಂಗಳೂರದ ಡಾಲರ್ಸ್ ಕಾಲೋನಿಯಲ್ಲೇ ಬ್ರಿಗೇಡ್ರಲ್ಲಿ ಅಂತ ಅಂಥ ಏರಿಯಾದಲ್ಲಿ ಇವ್ರಿಗೆ ಮನೆ ಬೇಕಪ್ಪ ಯಾವ ಒಂದು ಲಕ್ಷ ಗಟ್ಟಲೆ ಇರುತ್ತೆ ಒಂದೊಂದು ಮನೆ ಬಾಡಿಗೆನೂ ಒಂದೊಂದು ಲಕ್ಷ ಇರುತ್ತೆ ಮಾಡ್ಕೊಳ್ತಾರೆ ಪ್ರಯಾಣ ಭತ್ತಿ ಆಯಿತು ವಾರ್ಷಿಕ ಆತಿಥ್ಯ ಹ್ಞೂ ಇನ್ನು ವಿಪಕ್ಷದ ನಾಯಕರಿಗೂ ಕೂಡ ಏನು ಬಿಟ್ಟಿಲ್ಲ ಆಡಳಿತ ಪಕ್ಷಕ್ಕೆ ಮಾತ್ರ ಅಲ್ಲ ವಿಪಕ್ಷ ನಾಯಕರು ಯಾರು ನಮ್ಮ ಸಿದ್ದರಾಮಯ್ಯ ಅಂತವ್ರನ್ನ ಸಾಕಲಿ ಕೂಡ ಸಂಬಳ ನಲವತ್ತು ಸಾವಿರ ಇದ್ದು ಅರವತ್ತು ಸಾವಿರ ವಾರ್ಷಿಕ ಆತ್ಯೆ ಎರಡು ಲಕ್ಷ ಇದ್ದು ಎರಡೂವರೆ ಲಕ್ಷ ಇಂಧನ ಭತ್ತೆ ಒಂದು ಸಾವಿರ ಲೀಟ್ರ್ ಇದು ಎರಡು ಸಾವಿರ ಲೀಟ್ರು ಎಲ್ಲ ಕೊಡ್ತಾ ಹಾಂ ಅಂದರೆ ನಾವು ತಿಂತೀವಿ ನೀವು ತಿನ್ನಿ ಆಯಿತಾ ನಾವು ನೀವು ಜಗಳ ಏನಿದ್ರೆ ವಿಧಾನಸಭೆ ಹಾಲಲ್ಲಿ ಬರೀ ಟಿ ವಿಯವರು ಟಿ ವಿಯವರು ಮಾಧ್ಯಮದಿಂದ ಮಾಡ್ಕೊಳ್ಳೋಣ ಮತ್ತು ತಿನ್ನೋದ್ರೊಳಗೆ ನಾವು ನೀವು ಶೇರ್ ಮಾಡ್ಕೊಂಡು ಬಾಯ್ ಬಾಯ್ ನಾವಿಬ್ಬರು ತಿನ್ನೋಣ ಹ್ಞೂ ಇವತ್ತು ನೋಡಿ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಕ ಇದು ಪ್ರ ಪ್ರವಾಸ ಮಾಡ್ತಾ ಇರುವಾಗ ಒಂದು ವಿಡಿಯೋ ಬಂತು ಪ್ರ ನೆಕ್ಸ್ಟು ಸಭೆಗೆ ಏನು ಮಾಡೋದು ಐನೂರು ಐನೂರು ರೂಪಾಯಿ ಕೊಟ್ಟು ಬರ್ರಿ ಜನ ಅಂತ ಸಿದ್ದರಾಮಯ್ಯ ಹೇಳಿರುವಂಥದ್ದು ಇವತ್ತು ಹೇಳ್ತಾರೆ ಇಲ್ಲ ನಾನು ಹಾಗೆ ಹೇಳೇ ಇಲ್ಲ ಇದು ಬಿ ಜೆ ಪಿ ಹೇಳಿದ್ದು ಅಂತೇಳಿ ಉಲ್ಟ ಮಾಡ್ತಾ ಇದ್ದಾರೆ ಹ್ಞೂ ಇದು ವಿಪಕ್ಷ ನಾಯಕರು ಅಂದರೆ ಇವರು ಪ್ರತಿಯೊಬ್ಬರಿಗೂ ಇಷ್ಟಿಷ್ಟು ನಮಗೆಲ್ಲ ಆಶ್ಚರ್ಯ ಆಗುತ್ತೆ ಈ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಇವರೆಲ್ಲ ಚುನಾವಣಾ ಇದಕ್ಕೆ ಸಭೆಗೆ ಜನನೂ ಸೇರಿಸ್ತಾರಲ್ಲ ಕಾಮನ್ ಮ್ಯಾನ್ಗಳು ನಮ್ಮ ನಿಮ್ಗೆ ಹೋಗುತ್ತಾ ಹೋಗ್ಲಿಕ್ಕೆ ಆಗ್ತದೆ ರೀ ಏನು ಅಭಿಮಾನ ಇದ್ದರೂ ನಮ್ಗೆ ಹೋಗೋಕ್ಕಾಗ್ತದ ಮನೇಲಿ ನಮಗೆ ಬೇಕಾದಷ್ಟು ಕೆಲಸ ಇದೆ ಹಾಗಾದ್ರೆ ಇಲ್ಲಿಗೆ ಜನ ಎಲ್ಲಿಂದ ಬರ್ತಾರೆ ಇಷ್ಟೇ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಒಂದೊಂದು ಸಭೆಗೆ ಊಟ ಕಾಪಿ ಬಾಡೂಟ ಕೊಟ್ಟು ತುಂಬ್ಕೊಂಡು ಬಂದು ತುಂಬ ಅಲ್ಲಿ ತೊರ್ಗೋದು ನಮ್ಮಲ್ಲಿ ಒಂದಿಷ್ಟು ಬಿಡಾಡಿ ಜನಗಳಿದ್ದಾವೆ ಕೆಲಸ ಇಲ್ಲದಿದ್ದವು ಅವುಗಳಿಗೆ ಯಾವ ಪಕ್ಷ ಆಚೆ ಕಡೆ ಕಾಂಗ್ರೆಸ್ಸರು ಕರೆದ್ರೂ ಹೋಗ್ತಾರೆ ಬಿಜೆಪಿಯರು ಕರೆದ್ರು ಹೋಗ್ತಾರೆ ಜೆ ಡಿ ಎಸ್ ಕರೆದ್ರೂ ಹೋಗ್ತಾರೆ ಒಂದು ದಿವಸಕ್ಕೆ ಬಿಟ್ಟಿ ಊಟ ಒಂದಿಷ್ಟು ತಲೆ ಮಾಂಸ ಒಂದಿಷ್ಟು ಕುಡಿಯೋಕ್ಕೆಲ್ಲ ಕ್ವಾಟ್ರ್ ಸಿಕ್ಕಿದ್ರೆ ಕ್ವಾಟ್ರು ಮತ್ತು ಒಂದು ಐನೂರು ರೂಪಾಯಿ ಕಿಶೆ ಕೊಟ್ಟರೆ ಮತ್ತೊಂದು ಎರಡು ದಿವ್ಸಕ್ಕೆ ಎಣ್ಣೆ ಹಾಕೋಕ್ಕೆ ಮಜಾ ಆಯಿತು ಹಾಂ ಹೋಗೋಕೆ ಬಿಸಿಲು ಹಾಕೋದೇನು ಅವ್ರು ಕಾಂಗ್ರೆಸ್ಸಿಗೆ ನಾವೀಗ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇವ ಬಿಜೆಪಿಗೆ ಬಂದಾಗ ಯಾರು ಗೊತ್ತಿಲ್ಲ ಇವ್ನ ಕರ್ಕೊಂಡು ಬರೋಕೆ ಒಂದಿಷ್ಟು ಏಜೆನ್ಸಿಗಳಿವೆ ಒಂದಿಷ್ಟು ಕುರಿ ಕುರಿ ದುಡ್ಡು ದುಂಬ್ಕೊಂಡು ಹೋಗ್ತೇವೆ ನೋಡಿ ಹಾಗೆ ಕಾಮನ್ ಮೆನ್ಗಳು ನಮ್ಗೆ ನಿಮ್ಗಂತ ಪ್ರಚಾರ ಚುನಾವಣಾ ಪ್ರಚಾರ ಸಭೆಗೆ ಹೋಗಿ ಆಗ್ತದ ಏನೊಂದು ಮಹಾ ಸಾಧನೆ ಮಾಡಿದ್ದಾರೆ ಏನು ದೇಶೋದ್ಧಾರ ಮಾಡಿದ್ದಾರೆ ಏನು ಜನರಿಗೆ ಸಹಾಯ ಮಾಡಿದ್ದಾರೆ ಅಂತ ಇವರಿಗೆ ನಮ್ಮ ಕೆಲಸ ಬಿಟ್ಕೊಂಡು ಇವ್ರು ಚುನಾವಣಾ ಸಭೆಗೆ ಹೋಗಿ ಜನ ಹೋಗಿ ಸೇರ್ ಸೇರ್ಬೇಕು ಹೇಳಿ ಹಾಂ ಆ ದೊಡ್ಡ ದೊಡ್ಡ ಸೇಬು ಹಾರ ಏನು ಜನಗಳ ಅಭಿಮಾನದ ಹಾಕ್ತಾರೆ ಇದೇ ಕಳ್ಳರು ನಮ್ಮ ಲೂಟಿ ಮಾಡಿದ ಹಣವನ್ನು ಇವರು ಇವರೇ ಒಂದಿಷ್ಟು ಯಾರಿಗೂ ಯಾರಿಗೊಂದಿಷ್ಟು ಕಾಂಟ್ರಾಕ್ಟ್ ಕಟ್ಕೊಂಡು ಒಂದಿಷ್ಟು ಜೆ ಎಸ್ ಸಿ ಬಿ ತರಿಸ್ಕೊಂಡು ಒಂದು ಒಂದು ಮುಟ್ಟೆ ಹೂ ಅಂತ ನನ್ನ ತಲೆ ಮೇಲೆ ಹಾಕಪ್ಪ ಅಂತ ಅವರೇ ಹಾಕಿಸ್ಕೊಳ್ಳೋದು ಒಂದಿಷ್ಟು ಜೆ ಅಲ್ಲಿ ಒಂದಿಷ್ಟು ಆಪಲ್ ಸರಗಳನ್ನು ಹಾಕೊಳ್ಳೋದು ಒಂದೊಂದಿಷ್ಟು ಒಂದಿಷ್ಟು ಬಿಸಾಕಿ ಒಂದಿಷ್ಟು ಬಾಡಿಗೆ ಬಂದು ತರ್ಕೊಬಂದು ಚಪ್ಪಾಳೆಗಿಡ್ಸ್ಕೊಳ್ಳುವಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಂದ್ರೆ ನಾವು ನೀವು ಕಟ್ಟುವಂಥ ಹಣ ಯಾವ ರೀತಿ ಇದೆ ಈ ಒಂದು ದಿವ್ಸಕ್ಕೆ ಎರಡು ದಿವಸಕ್ಕೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಂದು ಐದೈದು ವರ್ಷಕ್ಕೆ ನಮ್ಮ ಜನಪ್ರತಿನಿಧಿಗಳು ಶಾಸಕರು ಮತ್ತು ವಿಪಕ್ಷ ನಾಯಕರು ಮತ್ತೊಂದಿಷ್ಟು ಜನ ವಿಧಾನ ಪರಿಷತ್ ಸದಸ್ಯರದ್ದು ಬಂದು ಕೂತ್ಕೊಂಡವರು ಇವರು ಸಾವಿರವ್ರಿಗೂ ಇವ್ರನ್ನ ಬಿಳಿಯನ್ಗಳ ಹತ್ರ ನಾವು ಸಾಕು ಸಾಕಬೇಕಲ್ರಿ ನಾವು ದುಡಿಬೇಕು ಇವ್ರಿಗೆ ಸ ಪೆನ್ಷನ್ ಕೊಡಬೇಕು ನಾವು ದುಡಿಬೇಕು ಇವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಟೆಲಿಫೋನ್ ಬಿಲ್ ಕಟ್ಟಬೇಕು ನಾವು ನಮ್ಮ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಕೊಟ್ಟು ಇವ್ರಿಗೆ ದಿವಸಕ್ಕೆ ಎಪ್ಪತ್ತು ರೂಪಾಯಿ ಎಂಬ ಎಪ್ಪತ್ತು ಎಂಬತ್ತು ಲೀಟರ್ ಪೆಟ್ರೋಲ್ ಕೊಡಬೇಕು ನಾವು ಇನ್ನಾದರೂ ಅರ್ಥ ಮಾಡ್ಕೊಳ್ಳ್ರಿ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ಇವ್ರುಗಳೆಲ್ಲ ಸೇವೆಗೆ ಬಂದಂಥ ದೊರೆಗಳಲ್ಲ ಇವರೆಲ್ಲ ರಾಜರಲ್ಲ ಇವರು ಲೂಟಿ ಕೊಡ್ರಿ ಇವರು ಇವರೆಲ್ಲ ರೂಟಿ ಕೊಡ್ರು ನನ್ನ ಪ್ರಶ್ನೆ ಇಷ್ಟೇ ಅದು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಯಾವನೇ ಪಕ್ಷ ಇರಲಿ ನೀವು ನಿಜವಾಗಿ ಸೇವೆಗೆ ಬಂದದ್ದು ಹೌದೇ ಆಗಿದ್ದರೆ ಜನನಾಯಕರ ಹೌದಾ ಆಗಿದ್ರೆ ನೀವು ಚುನಾವಣೆಗೆ ನಿಲ್ಲೋದ್ಕಿಂತ ಮೊದಲು ನೀವು ಇಪ್ ಇನ್ನೂರ ಇಪ್ಪತ್ತೈದು ಜನ ಇವತ್ತು ನೀವು ಪ್ರಮಾಣ ಮಾಡಬೇಕು ನಮ್ಮ ಪೆನ್ಷನ್ ಬೇಡ ನಾವು ಪೆನ್ಷನ್ ತಗೊಳ್ಳಲ್ಲ ನಾವು ಸಂಬಳ ತಗೊಳ್ಳಲ್ಲ ಹಾ ನಾವು ಸರ್ಕಾರದಿಂದ ಯಾವುದೇ ಸವಲತ್ತು ತಗೊಳ್ಳಲ್ಲ ನಾನು ನನ್ನ ದುಡ್ಡು ಹಣ ನನ್ನ ಹತ್ರ ದುಡ್ಡಿದೆ ಖರ್ಚಿಗೆ ಸಾಕು ನಾನು ದೇಶ ಸೇವೆಗೆ ಅಂತೇಳಿ ಹೇಳಿ ನೀವು ಪ್ರಾಮಾಣಿಕವಾಗಿ ಇವತ್ತೇ ಕೊಟ್ಟು ಚುನಾವಣಾ ಪ್ರಚಾರಕ್ಕೆ ಕೇಳಿರಿ ಆವಾಗ ಏನಾದರೂ ಒಂದು ಸಮ್ ಪರ್ಸೆಂಟೇಜ್ ಆದರೂ ನಿಮ್ಮನ್ನ ನಾವು ನಂಬ್ಕೊಳ್ತೀವಿ ಇಲ್ಲ ನೀವು ಆಡಳಿತ ಪಕ್ಷ ವಿರೋಧ ಪಕ್ಷ ನೀವೆಲ್ಲ ಸೇರ್ಕೊಂಡು ನಿಮಗೆ ಖುಷಿ ಬಂದಾಗಿ ನೋಡಿ ಅದು ಕೂಡ ಈ ವೇತನ ಪರಿಷ್ಕರಣೆ ಮಾಡ್ಕೊಂಡಿದ್ದಾರೆ ವೇತನ ಅಂತೆ ವೇತನ ಪದ ಬಳಸ್ಕೊಂಡಿದ್ದಾರೆ ವೇತನ ಬಳಸ್ಕೊಳ್ಳಿ ಇವರು ಎಂಪ್ಲಾಯೀಸ್ ಏನ್ರಿ ಇವರು ಇವರು ಸರ್ವಿಸಿಗೆ ಬಂದವರು ಈಗ ಒಬ್ಬ ನಾವು ಎನ್ ಜಿ ಓಗಳು ಬೇಕಾದಷ್ಟು ಎನ್ ಜಿ ಒಗಳಿವೆ ಎನ್ ಜಿ ಒ ಅಂದ್ರೆ ಏನು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ನಾನ್ ಗೇನ್ ಆರ್ಗ ನಮ್ಗೆ ಯಾವುದೇ ಗೇನ್ಸ್ ಇರಬಾರ್ದು ಕೈನ್ ಖರ್ಚು ಹಾಕೊಂಡು ಮಾಡ್ತಾರೆ ಎನ್ ಜಿ ಓಗಳು ಅದೇ ರೀತಿ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ಈ ನಿಮ್ಮ ಸೇವೆ ಸೇವೆಗೆ ಬಂದವರು ಸರ್ ನೀವುಗಳ ಸೇವೆ ಜನರ ಸೇವೆಗೆ ಬಂದವರು ನೀವು ಯಾಕೆ ಈ ರೀತಿ ಜನಗಳನ್ನ ಮೋಸ ಮಾಡ್ತಾ ಇದ್ದೀರಿ ಆ ಪಾಪದ ಜನಗಳು ರಿಕ್ಷಾ ಡ್ರೈವರ್ಗಳು ಇರ್ಬೋದು ಪಾಪದ ಕೂಲಿ ಕಾರ್ಮಿಕರು ಇರ್ಬಹುದು ಇಲ್ಲ ಹುಷಾರಿಂದ ಹಾಸ್ಪಿಟ್ಲಲ್ಲಿ ಮಲಗಿದವರು ಇವತ್ತು ಕರಿ ಕರಿಮಣಿ ಸರವನ್ನು ಅಡ ಇಟ್ಟು ಇವತ್ತು ಮಾತ್ರೆ ತಕೊಂಡು ಬರ್ತಾರೆ ಅದರಲ್ಲಿ ಕೂಡ ಜಿ ಎಸ್ ಟಿ ಕಟ್ತಾ ಇದ್ದಾರೆ ಒಬ್ಬ ಕ್ಯಾನ್ಸರ್ ಪೇಷೆಂಟ್ ಕ್ಯಾನ್ಸರ್ ಮಾತ್ರೆ ತಕೊಳ್ಬೇಕಿದ್ರು ಕೂಡ ಅದರಲ್ಲಿ ಜಿ ಎಸ್ ಟಿ ಕಟ್ತಾನೆ ಆ ಹಣದಲ್ಲೆಲ್ಲ ನೀವು ಈ ರೀತಿ ಮೋಜು ಮಸ್ತಿ ಮಾಡ್ತೀರಿ ಹಣ ಆಡಳಿತ ಪಕ್ಷ ವಿರೋಧ ಪಕ್ಷ ನೀವೆಲ್ಲ ಸೇರ್ಕೊಂಡು ರೂಟಿ ಮಾಡ್ತೀರಂತ ಆದ್ರೆ ನಿಮ್ಮನ್ನೆಲ್ಲ ನಾವು ಏನಂತ ಕರಿಬೇಕು ನಿಮ್ಗೆ ಅಪ್ಪಲ್ಹಾರ ನಿಮಗೆ ನಿಮ್ಗೆ ಏನು ಬಕೆಟಲ್ಲಿ ಹಿಂಗೆ ಹೂ ಹಾಕ್ಬೇಕಾ ಜನಗಳು ಅರ್ಥ ಮಾಡ್ಕೊಳ್ಬೇಕು ಇನ್ನಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಇಂಥ ಸಭೆ ಸಮಾರಂಭ ಹೋಗಿ ಇವರಿಗೆ ಜೈಕಾರ ಹಾಕುವಂಥದ್ದು ಇಲ್ಲ ಇವ್ರ ಹಿಂದೆ ಬಕೆಟ್ ಹಿಡಿಯುವಂಥದ್ದು ಇದು ಮಾಡೋದ್ಕಿಂತ ಮೊದಲು ನಮ್ಮ ದೇಶ ಏನು ಬಡವಾಗಿಲ್ಲ ಭಾರತ ಏನು ಬಡತನ ಇಲ್ಲ ರೀ ಇಡೀ ವಿಶ್ವದಲ್ಲಿ ನಂಬರ್ ಒಂದು ಪವರ್ಫುಲ್ ಕಂಟ್ರಿ ಎಷ್ಟು ರಿಸೋರ್ಸಸ್ ಇದೆ ನಮ್ಮ ಹತ್ರ ಎಷ್ಟು ನ್ಯಾಚುರಲ್ ರಿಸೋರ್ಸಸ್ ಇದೆ ಏನ್ ಮ್ಯಾನ್ ಪವರ್ ಇದೆ ಯಂಗ್ಸ್ಟರ್ಸ್ಗಳಿದ್ದಾರೆ ನಮ್ಮ ಎನರ್ಜಿಗಳೆಲ್ಲ ಇವತ್ತು ಫಾರಿನ್ ಕಂಟ್ರಿಲ್ ಹೋಗಿ ದುಡಿತಾ ಇದ್ದಾರೆ ನಮ್ಮಲ್ಲಿ ನಮ್ಮ ನಮ್ಮಲ್ಲಿರುವಂತಹ ಯೂತ್ಗೆ ನಮ್ಮ ಯೂತ್ ಲ್ಲಿರುವಂತಹ ಟ್ಯಾಲೆಂಟ್ ನಮ್ಮಲ್ಲಿ ಕೆಲಸ ಇಲ್ಲ ನಮ್ಮಲ್ಲಿ ಕ್ಲಾಸ್ ಅಲ್ಲಿ ರ್ಯಾಂಕ್ ಬಂದವ ಒಬ್ಬ ಐ ಎ ಎಸ್ ಐ ಪಿ ಎಸ್ ಆದವ ಅಥವಾ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಆದವ್ ಒಂದು ಎಂಜಿನಿಯರ್ ಅಥವಾ ಇನ್ನೊಂದು ಯಾವುದೋ ಆದವ ಈ ಜಸ್ಟ್ ಪಾಸ್ ಆದವರು ಫೇಲ್ ಆದಂತೆ ರಾಜಕಾರಣಿಗಳ ಅಂಡರ್ ಬಂದ್ಕೊಂಡು ಅವರು ಕೆಲಸ ಮಾಡಬೇಕು ಅದರಲ್ಲೂ ಕೂಡ ಯಾವುದೇ ಕೆಲಸಕ್ಕೆ ಹೋದ್ರೆ ಇವತ್ತು ಲಂಚ ತಗೊಂಡು ಜಾಬ್ ಕೊಡ್ತಕ್ಕಂಥ ಸಿಚುವೇಶನ್ ಅಲ್ಲಿ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕ ಇರುವಾಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ಗಳು ಪ್ರತಿಭೆಗಳು ಬೇರೆ ಬೇರೆ ದೇಶ ಅಮೇರಿಕವೋ ಇವತ್ತು ಕೆನಡಾವೋ ಅಥವಾ ಇಂಗ್ಲೆಂಡಿಗೆ ಹೋಗಿ ಕೆಲಸ ಮಾಡ್ತಾ ಇದೆ ಅಮೆರಿಕದಲ್ಲಿ ಇರ್ತಕ್ಕಂಥ ಇವತ್ತು ನೀವು ನೋಡಿ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಟ್ಯಾಲೆಂಟ್ಗಳು ಯಂಗ್ ಇಂಡ್ಯದ್ದು ಯಂಗ್ಸ್ಟರ್ಸ್ಗಳು ಯಾಕೆ ಯಾಕಲ್ಲಿ ಹೋಗಿದ್ದಾರೆ ಅವ್ರಿಗೆ ಯಾಕೆ ಇಂಡ್ಯಾದಲ್ಲಿ ಕೆಲಸ ಕೊಡಲ್ಲ ಬೇರೆ ಬೇರೆ ದೇಶದಲ್ಲಿ ಹೋಗಿ ನಮ್ಮ ಯಂಗ್ಸ್ಟರ್ಸ್ಗಳು ಯಾಕೆ ಕೆಲಸ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ಇವ್ರಿಗೆ ಯಾಕೆ ಕೆಲಸ ಇಲ್ಲ ಯಾಕೆ ಇಲ್ಲಿ ಕೆಲಸ ಕೊಟ್ಟರೆ ನಾವು ಇಲ್ಲಿ ಒಳ್ಳೆ ಸಂಬಳ ಕೊಟ್ಟರೆ ಒಂದು ಅಪರ್ಚುನಿಟಿ ಕೊಟ್ಟರೆ ಅವ್ರು ಇಲ್ಲಿ ಅವರ ಒಂದು ಮ್ಯಾನ್ ಪವರ್ ಅವರ ಐಡಿಯಾಲಜಿ ಅವರ ಒಂದು ಎಫರ್ಟನ್ನು ಇಲ್ಲಿ ಯೂಸ್ ಮಾಡಿಕೊಟ್ರೆ ನಮ್ಮ ಇಂಡಿಯಾ ಯಾಕೆ ಡೆವಲಪ್ಮೆಂಟ್ ಆಗೋಲ್ಲ ನಮ್ಮಲ್ಲಿ ಬಿಡೋಲ್ಲ ನಾವು ನೋಡಿ ಪ್ರತಿಯೊಂದಕ್ಕೂ ಲಂಚ ಜಾಬ್ ತಗೊಳ್ಳಿಕ್ಕೂ ಲಂಚ ಕೊಡಬೇಕು ಮತ್ತೆ ಒಂದಿಷ್ಟು ಕರಪ್ಟ್ ಹಣವನ್ನು ಕಲೆಕ್ಟ್ ಮಾಡಿ ರಾಜಕಾರಣಿಗಳ ಹೊಟ್ಟೆ ಹೊರಿಬೇಕು ಇಂಥ ಪರಿಸ್ಥಿತಿಯಲ್ಲಿ ದೇಶ ಇದೆ ಆ ದೇಶ ಇಂಥ ಮತ್ತೆ ಕೂಡ ದಿನ 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 ಕರಪ್ಟಾಗಿ ದೇಶ ಮತ್ತೆ ಯಾವುದು ನೆಲಸಮ ಆಗಿ ಇನ್ನೊಂದು ಯಾವುದೋ ಸುಡಾನೋ ಬಾಂಗ್ಲಾದೇಶನೋ ಪಾಕಿಸ್ತಾನ ಆಗೋದ್ಕಿಂತ ಮೊದಲು ಅಟ್ಲೀಸ್ಟ್ ವಿಡಿಯೋ ನೋಡ್ತಕ್ಕಂತ ನೀವು ಒಂದಿಷ್ಟು ಜಾಗೃತರಾಗಿ ಸ್ವಲ್ಪ ಆಲೋಚನೆ ಮಾಡಿ ಕೂಲಾಗಿ ಆಲೋಚನೆ ಮಾಡಿ ಈ ವಿಡಿಯೋ ನೋಡೋ ನೋಡುವಾಗ ನಿಮ್ಮ ತಲೆಯಿಂದ ನಿಮ್ದೊಂದು ನಾನು ಈ ಪಕ್ಷಕ್ಕೆ ಸೇರಿದವ ಈ ಜಾತಿಗೆ ಸೇರಿದವ ಈ ಧರ್ಮಕ್ಕೆ ಸೇರಿದವ ಅವರೆಲ್ಲ ನನ್ನವರು ಅಂತ ಹೇಳಿ ಆ ತಲೆಯಿಂದ ಬಿಟ್ಟು ಯಾಕೆ ಹೇಳಿದ್ರೆ ಪೂರ್ಣಚಂದ್ರ ತೇಜಸ್ವಿ ಒಂದು ಮಾತು ಹೇಳ್ತಾ ಇದ್ರು ಏನ್ ಗೊತ್ತಾ ಕೊಡಲಿಯ ಕಾವು ಕಾಡಿನೊಳಗೆ ಪ್ರವೇಶಿಸುವಾಗ ಕಾಡಿನ ಮರಗಳೆಲ್ಲ ಕೊಡಲಿಯ ಕಾವನ್ನು ತಮ್ಮವು ಸ್ವಾಗತ ಮಾಡಿದ್ವಂತೆ ದಿನೇ ದಿನೇ ಮ ಕಾಡಿನ ಮರಗಳು ಒಂದೊಂದು ಕ್ಷೀಣಿಸ್ತಾ ಇದ್ದುವಂತೆ ಆದರೂ ಕೂಡ ಕಾಡಿನ ಮರಗಳಿಗೆ ಅರ್ಥ ಆಗಲಿಲ್ಲ ಕಟ್ಟ ಒಂದು ಮರ ಇರುವಾಗಲೂ ಕೂಡ ಆ ಮರಕ್ಕೆ ಕಾನ್ಫಿಡೆನ್ಸ್ ಅಂತೆ ಓ ಈ ಕೊಡಲಿ ನಮ್ಗೇನು ಮಾಡೋದಿಲ್ಲ ಅದರ ಕಾವು ನಮ್ಮವು ಅಂತಲೇ ಹೇಳಿ ಆ ಪರಿಸ್ಥಿತಿಯನ್ನು ತಂದ್ಕೊಳ್ಬೇಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನೀವೇ ಪ್ರಭುಗಳು ಇಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸ್ ಅಂತ ಹಿಡಿದು ಈ ಪ್ರತಿಯೊಂದು ಹಣದಿಂದ ಹಿಡಿದು ಪ್ರತಿಯೊಂದು ನಿಮಗೆ ಸೇರಿದ್ದು ನೀವು ಇದ್ರಿ ಯಜಮಾನರು ನಿಮ್ಮ ಹತ್ರ ಕೇಳಿದೆ ಈ ಕಳ್ಳರು ಈ ಕದಿಮರು ಅವ್ರಿಗೆ ಬೇಕಾದಾಗೆ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದು ಅವ್ರಿಗೆ ಬೇಕಾದಾಗೆ ದಿನಕ್ಕೆ ಎಪ್ಪತ್ತೆಂಬತ್ತು ಲೀಟರ್ ಪೆಟ್ರೋಲ್ ಸಂಕ್ಷನ್ ಮಾಡ್ಕೊಳ್ಳುವಂಥದ್ದು ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷದ ಕಾರಲ್ಲಿ ವರ್ಷ ವರ್ಷ ಪ್ರತಿಯೊಬ್ಬ ಮಂತ್ರಿ ಚುನಾವಣೆ ಆದಾಗ ಖರೀದಿ ಮಾಡಿಕೊಂಡು ಮೋಜಿ ಮಸ್ತಿ ಮಾಡುವಂಥದ್ದು ಇವರು ಸಭೆ ಸಮಾರಂಭಕ್ಕೆ ಹೋಗಿ ಬಿಸ್ಲರಿ ನೀರು ಕುಡ್ಕೊಂಡು ಎ ಸಿ ಕಾರಲ್ಲಿ ತಿರ್ಕೊಂಡು ಡ್ರೈ ಫ್ರೂಟ್ಸ್ ಇವ್ರು ಮಜಾ ಮಾಡುವಂಥದ್ದು ಮತ್ತು ನಮ್ಮ ದುಡ್ಡೆಲ್ಲ ಎಲ್ಲ ಒಂದು ಶಂಕುಸ್ಥಾಪನೆಗೆ ಇವ್ರದ್ದೊಂದು ಶಿಲಾನ್ಯಾಸಕ್ಕೆ ಬೋರ್ಡ್ ಹಾಕ್ಕೊಳ್ತಾರೆ ಇದೆಲ್ಲ ಸ್ಟಾಪ್ ಆಗಬೇಕು ಆದ್ರಿಂದ ಈ ಬಾರಿಯ ಚುನಾವಣೆ ಮುಂದಿನ ಚುನಾವಣೆ ಏನು ಬರುತ್ತೆ ಆ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಬಂದಂತ ಎಲ್ಲ ಯಾವುದೇ ಜನಪ್ರತಿನಿಧಿ ಇರಲಿ ಅವರ ರೋಡ್ ಶೋ ಮಾಡಿ ಹೋಗ್ತದೆ ರೋಡ್ ಶೋ ಮಾಡ್ತಾರೆ ರೋಡ್ ಶೋ ಮಾಡೋರಿಗೆ ಗೊತ್ತಾಗ ಒಟ್ಟಾಕ್ಬೇಡಿ ನಿಮ್ಮ ನಿಮ್ಮ ಮನೆಗೆ ಬಂದು ನಿಮಗೆ ಅವ ಒಂದು ಊರಿಗೆ ನಿಮ್ಮ ಮನೆಗೆ ಬಂದು ಒಂದು ಸ್ಟ್ಯಾಂಪ್ ಪೇಪರ್ ಒಂದು ಸಾವಿರ ರೂಪಾಯಿ ಸ್ಟ್ಯಾಂಪ್ ಪೇಪರ್ ಜೆರಾಕ್ಸ್ ಮಾಡಿ ನಿಮ್ಗೆಲ್ಲ ಬರೆದ್ಕೊಳ್ಬೇಕು ಏನು ನನ್ನ ನಾನೆಲ್ಲಾದರೂ ಭ್ರಷ್ಟಾಚಾರದ ಪ್ರಕರಣದಲ್ಲಿ ನಾನು ಕಂಡು ಬಂದಲ್ಲಿ ಇಮಿಡಿಯೇಟ್ ನನ್ನಿಂದ ರಾಜೀನಾಮೆ ಪಡ್ಕೊಳ್ತಕ್ಕಂಥ ಅಧಿಕಾರ ಸಂಪೂರ್ಣ ಅಧಿಕಾರ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ಕೊಟ್ಟಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಯಾವುದೇ ಸರಕಾರಿ ಉದ್ಯೋಗಿಗಳು ನಿಷ್ಠಾವಂತ ಉದ್ಯೋಗಿ ಅಧಿಕಾರಿಗಳು ಕೆಲಸ ಮಾಡುವಾಗ ಅವರ ಅಧಿಕಾರದೊಳಗೆ ನಾನು ಹಸ್ತಕ್ಷೇಪ ಮಾಡುವುದಿಲ್ಲ ನಾನು ನಮ್ಮ ನನ್ನ ಅಧಿಕಾರ ನನ್ನ ಕ್ಷೇತ್ರದೊಳಗೆ ಯಾವುದೇ ಕಳ್ಳರು ಕದಿಂಬರಿಗೆ ಲೂಟಿಕೋರಿಗೆ ನಾನು ಸಪೋರ್ಟ್ ಮಾಡಲ್ಲ ನಾನು ಮುಂದಿನ ಯಾವುದು ಎಮ್ ಎಲ್ ಎ ಆದರೆ ನಾನು ಪೆನ್ಷನ್ ತಗೊಳ್ಳೋಲ್ಲ ರಿಟೈರ್ಡ್ ಆದಮೇಲೆ ಜನಸಾಮಾನ್ಯನ ಹಾಗೆ ಬದುಕ್ತೇನೆ ಪ್ರತಿಯೊಂದು ನಿಮ್ಮ ಡೆವಲಪ್ಮೆಂಟ್ ಪ್ರತಿ ನಿಮ್ಮ ಊರಿನ ಡೆವಲಪ್ಮೆಂಟ್ನ ಪ್ರತಿ ತಿಂಗಳು ನಾನು ವೈಟ್ ಪೇಪರಲ್ಲಿ ಪ್ರಿಂಟ್ ಮಾಡಿ ನಿಮ್ಮ ನಿಮ್ಮ ಮನೆಗೆ ಅಥವಾ ನಿಮ್ಮ ನಿಮ್ಮ ಒಂದು ಕ್ಷೇತ್ರ ನನ್ನ ಚುನಾವಣಾ ಕಚೇರಿಯಲ್ಲಿ ನೀವು ಬಂದು ಕೇಳುವ ಹಾಗೆ ನಾನು ನಿಮಗೆ ಮಾಡಿಕೊಡ್ತೇನೆ ನೀವು ಕೊಟ್ಟಂಥ ಪ್ರತಿ ಟ್ಯಾಕ್ಸಿನ ಪ್ರತಿಯೊಂದು ಹಣಕ್ಕೆ ನಾನು ಅದಕ್ಕೆ ಲೆಕ್ಕ ಕೊಡ್ತೇನೆ ಅಂಥ ನಿಮಗೆ ಯಾವನಾದರೂ ನಿಮಗೆ ಒಂದು ಸಾವಿರ ರೂಪಾಯಿ ಸ್ಟ್ಯಾಂಪ್ ಪೇಪರಲ್ಲಿ ಬರೆದು ಕೊಡ್ತಾನೆ ನೋಡಿ ಅಂಥವರಿಗೆ ಮತ ಹಾಕಿ ಬಿಟ್ಟರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಲಂಚ ಕೊಟ್ಟು ಕುಕ್ಕರು ಲಿಕ್ಕರು ಲಿಕ್ಕರು ಕೊಟ್ಟವನಿಗೆಲ್ಲ ಮತ ನಿಮ್ಮನ್ನು ಮಾರ್ಕೊಳ್ ಮಾರ್ಕೊಳ್ಬೇಡಿ ಒಂದು ವೇಳೆ ನಿಮ್ಮ ಮತವನ್ನು ಮಾರ್ಕೊಂಡ್ರಿ ಆದರೆ ಆ ಮುಟ್ಟಾಳ್ರಕ್ಕಿಂತ ದೊಡ್ಡ ಮುಟ್ಟಾಳ್ರೆ ನೀವು ಹಾಕ್ತೀರಿ ಈ ದೇಶಕ್ಕೆ ಕಾ ಯಾವುದು ಭ್ರಷ್ಟಾಚಾರ ಮಾಡೋರ್ಗಿಂತ ಭ್ರಷ್ಟಾಚಾರ ಮಾಡ್ತಾನಂತ ಗೊತ್ತಿದ್ದು ಅವನಿಗೆ ಸಪೋರ್ಟ್ ಮಾಡ್ತೀವಲ್ಲ ಅವರು ಮಹಾಭ್ರಷ್ಟರಾಗ್ತಾರೆ ಅಟ್ ಲೀಸ್ಟ್ ಅಂತ ಭ್ರಷ್ಟಾಚಾರಿಗಳನ್ನು ನಾನು ಬ್ರೇಕ್ ಹಾಕಿದ್ದೀನಿ ಅನ್ನುವಂಥ ಆತ್ಮ ಒಂದು ಆ ಕಾನ್ಫಿಡೆನ್ಸ್ ಆ ಪ್ರೀತಿ ದೇಶದ ಪ್ರೇಷ ಪ್ರೇಮ ಅನ್ನುವಂಥದ್ದು ನಿಮ್ಮಲ್ಲಿ ಹುಟ್ಟಬೇಕಿದ್ರೆ ಕೇವಲ ನಾವು ಬೋಲೋ ಭಾರತ್ ಮತಾಕಿ ಕಿ ಜೈ ಅಂತ ಮೂರು ಸಾರಿ ಘೋಷಣೆಗೆ ಹೋಗಿದ್ರೆ ದೇಶ ಸೇವೆ ಆಗಲ್ಲ ದೇಶವನ್ನು ಲೂಟಿ ಮಾಡ್ತಕ್ಕಂಥ ಈ ಹೆಗ್ಗಣಗಳ ಪೊದ್ಲು ಹಿಡಿದು ಹಿಡಿದು ಬೋನಿ ಹಾಕ್ಬೇಕು ಸ್ವಚ್ಛವಾದಂಥ ಒಂದು ಶುಭ್ರವಾದಂಥ ರಾಜಕಾರಣಕ್ಕೆ ನಾವು ಮುನ್ನುಡಿ ಹಾಕ್ಬೇಕು ಅದು ನಿಮ್ಮಿಂದ ಮಾತ್ರ ಸಾಧ್ಯ ಪ್ರಜ್ಞಾವಂತರಿಂದ ಸಾಧ್ಯ ದಯವಿಟ್ಟು ಯಂಗ್ಸ್ಟರ್ಸ್ಗಳು ನಿಮ್ಮ ಹಿರಿಯರು ಮನೆ ಹಿರಿಯರು ಯಾರಿದ್ದಾರೆ ಅವರಿಗೆ ಕನ್ವಿನ್ಸ್ ಮಾಡಿ ಭವ್ಯ ಭಾರತ ಅನ್ನುವಂಥದ್ದು ಕಟ್ಟಿಕೊಡ್ತಕ್ಕಂಥದ್ದು ನಿಮ್ಮ ಮತದಾನ ನಿಮ್ಮ ಕೈಯಲ್ಲಿದೆ ಆ ಓಟನ್ನು ದಯವಿಟ್ಟು ಮಾರ್ಕೊಳ್ಬೇಡಿ ಅಂತೇಳಿ ಹೇಳಿ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎನ್ ಇ ಸಿ ಎಫ್ ನ್ಯೂಸ್ನಲ್ಲಿ ಪ್ರಸಾರ ಆಗ್ತಕ್ಕಂಥ ಎಲ್ಲ ಒಂದು ಜನಪರ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ ನಮ್ಮ ಎನ್ ಇ ಸಿ ಎಫ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಜಸ್ಟ್ ಪ್ರೆಸ್ ಮಾಡಿ